ಇಪ್ಪತ್ತೆರಡರಂದು ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಕೊಡದಿದ್ರೆ ಇಪ್ಪತ್ಮೂರರಿಂದ ಸಿಎಂ ಮನೆ ಮುಂದೆ ಹೋರಾಟ ಮಾಡ್ತೇವೆ ಅಂತ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ರು. ಬಾಗಲಕೋಟೆಯಲ್ಲಿ ಮಾತನಾಡಿ ಸಿಎಂ ಅವರೇ ತಮ್ಮ ಮಾತನ್ನ ಉಳಿಸಿಕೊಳ್ಳಬೇಕು, ತಾವು ಹೇಳಿದಂತೆ 22ಕ್ಕೆ ಮೀಸಲಾತಿ ಘೋಷಣೆ ಮಾಡಿದ್ರೆ ನಾವು ಬಂದು ಸನ್ಮಾನ ಮಾಡ್ತೇವೆ, ಕೊಡದಿದ್ರೆ ತಮ್ಮ ಮನೆ ಮುಂದೆನೇ ಹೋರಾಟ ಮತ್ತು ಧರಣಿಯನ್ನ ಸತ್ಯಾಗ್ರಹವನ್ನು ಕೂಡ ಆರಂಭಿಸುತ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಕಾಶಪ್ಪನವರು ಹೇಳಿದ್ರು. ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರೇ ತಮ್ಮ ಮಾತನ್ನು ತಾವು ಉಳಿಸ್ಕೊಡಿ. ನೀವು ಒಂದು ವೇಳೆ 22ಕ್ಕೆ ನಮಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದರೆ ನಾವು ಬಂದು ನಿಮಗೆ ಸನ್ಮಾನವನ್ನು ಮಾಡ್ತೇವೆ. ಒಂದು ವೇಳೆ ನೀವು ಕೊಡದೇ ಇದ್ದರೆ ನಾವು ಮತ್ತೆ ಈ ಹೋರಾಟವನ್ನು ತಮ್ಮ ಮನೆ ಮುಂದೆಯೇ ನಾವು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ನಮ್ಮ ಪೂಜ್ಯರು ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಪ್ರವಾಸವನ್ನು ಕೈಗೊಂಡಿದ್ದಾರೆ, ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡರು. ಈ ರೀತಿ ನಿರಂತರವಾಗಿ ಕಳೆದ 1.5 ವರ್ಷದಿಂದ ಬಿಟ್ಟು ಬಿಡಲಾರದೆ ನಾವು ಅನೇಕ ಸಭೆಗಳನ್ನು ಮಾಡೋದ್ರ ಮುಖಾಂತರ ಹಕ್ಕೊತ್ತಾಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅನ್ಯ ಸಮಾಜದ ಕೆಲವಷ್ಟು ಜನ ನಮ್ಮ ವಿರೋಧಿಸಿದ ಅವರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಇದು ಸಂವಿಧಾನಬದ್ಧವಾದ ನ್ಯಾಯಬದ್ಧವಾದ ನಮ್ಮ ಬೇಡಿಕೆಯನ್ನು ಕೇಳ್ತಾ ಇದ್ದೀವಿ. ದಯವಿಟ್ಟು ಯಾವ ಸಮಾಜ ಕೂಡ ಅನ್ಯತೆಯನ್ನು ಭಾವಿಸಬಾರ್ರಿ. ನಿಮ್ಮ ಸಮಾಜದ ವಿರುದ್ಧ ನಿಮ್ಮ ಮೀಸಲಾತಿಯನ್ನು ಕಿತ್ಕೋಬೇಕು ಅನ್ನೋ ನಮ್ಮ ಉದ್ದೇಶ ಅಲ್ಲ. ನಮ್ಮ ಮಕ್ಕಳಿಗೆ ಕೂಡ ಮೀಸಲಾತಿ ಬೇಕು, ಯಾಕಂದರೆ ನಾವು ರೈತರು ಮೂಲತಃ ಕೃಷಿಕರು. ಇವತ್ತು ನಮ್ಮ ಮಕ್ಕಳು ಕೂಡ ವಿದ್ಯಾ ಅರ್ಹತೆಯನ್ನು ಪಡಿಬೇಕು, ಉದ್ಯೋಗ ಅರ್ಹತೆಯನ್ನು ಪಡಿಬೇಕು ಅನ್ನೋ ಒಂದು ಕಾರಣಕ್ಕೆ, ಯಾಕಂದರೆ ನಮ್ಮ ಮಕ್ಕಳು ಕೂಡ ಇವತ್ತು ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಉದ್ಯೋಗಕ್ಕಾಗಲಿ ಇವು ಶಿಕ್ಷಣ ಪಡೆಯುವಂಥ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀವಿ. ಕೆಲವಷ್ಟು ಸಮಾಜಗಳು ಬೇಡ ಅಂತನೋ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರೇ ತಮ್ಮ ಮಾತನ್ನು ತಾವು ಉಳಿಸ್ಕೊಡಿ. ನೀವು ಒಂದು ವೇಳೆ 22ಕ್ಕೆ ನಮಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದರೆ ನಾವು ಬಂದು ನಿಮಗೆ ಸನ್ಮಾನವನ್ನು ಮಾಡ್ತೇವೆ.